ಸರ್, ಈಗ ಅಶ್ವಥ್ ನಾರಾಯಣ್ ಈಗ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಓಡಾಡ್ತಿದ್ದಂತಹ ವ್ಯಕ್ತಿ, ಈಗ ಬಿಡಿ ಈಗ ಇನ್ನೇನು ಮುಖ್ಯಮಂತ್ರಿ ಬದಲಾವಣೆ ಆ ಸಂದರ್ಭದಲ್ಲಿ ಚರ್ಚೆ ಆಗ್ತಿತ್ತು, ಈಗ ಅದು ತಣ್ಣಗಾಗಿದೆ. ಬಟ್ ಅಶ್ವಥ್ ನಾರಾಯಣನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸರ್? ಅಲ್ಲ, ನಿಮಗಿರೋ ಈಗ ಅಮೃತ್ಪಾಲ್ ಬೋರ್ಡ್ ಡೈರಿಯಲ್ಲಿ ಇಷ್ಟಿಷ್ಟು ಪಾವತಿಯಾಗಿದೆ, ಇವಂಥವ್ರಿಗೆ ಸಂದಾಯ ಆಗಿದೆ ಅಂತ ಹೇಳಿದ್ರೆ, ನೀವು ಡಿ ಜಿ ಪಿ ಪ್ರವೀಣ್ ಸೂದ್ ಅವರ ಹೆಸರು ಹೇಳಿದ್ರಿ, ಅಶ್ವಥ್ ನಾರಾಯಣ್ ನೀವು ಡೇ ಒನ್ನಿಂದ ಅಶ್ವಥ್ ನಾರಾಯಣ್ ಹೆಸರು ಹೇಳ್ತಾ ಇದ್ದೀರಿ, ಅದಾದಮೇಲೆ ರಾಜಕಾರಣಿಗಳು ಅವರು ಹೇಳಕ್ಕೆ ಬಂದರು, ವಿಲ್ ದೇ ಟಚ್? ಅಲ್ಲ, ಇವತ್ತು ತಿರ್ಗಾ ಈ ಸರ್ಕಾರ ಚುನಾವಣೆ ಬಂದಿದೆ, ಡಿಸೆಂಬರ್ಗೋ ಮಾರ್ಚ್ಗೋ ಎಲೆಕ್ಷನ್ ಆಗುತ್ತೆ. ಇವತ್ತು ಭ್ರಷ್ಟಾಚಾರದ ಕೂಪವಾಗಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರವ್ರನ್ನ ಕಮಿಷನ್ ನೇಮಕ ಮಾಡಿದರು ಈ ಬೆಂಗಳೂರು BBMP ನಡೆದಂಥ ಅವ್ಯವಹಾರದ ಬಗ್ಗೆ. ಅತ್ಯಂತ ಹೆಚ್ಚು ಅವ್ಯವಹಾರ ಆಗಿರೋದು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಅಂತೇಳಿ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರ ಸರ್ಕಾರದಲ್ಲಿ ಆಕ್ಷನ್ ತಗೊಳ್ಳಿಲ್ಲ ಅವರು. ಮುನಿರತ್ನ ಇದ್ದರು, ಇವರೆಲ್ಲ ಇದ್ದರು ಇವ್ರ ಜೊತೆಯಲ್ಲಿ ಅಂತೇಳಿ ಅವ್ರನ್ನ ಉಳ್ಸೋಕ್ಕೆ ಇವರು ಉಳ್ಕೊಂಡಿದ್ದಾರೆ. ಅಂದರೆ ಈಗ ಸರ್ಕಾರದ ಬಗ್ಗೆ ಜನಾಭಿಪ್ರಾಯ ಭ್ರಷ್ಟಾಚಾರದಲ್ಲಿ ತುಂಬ ತುಳುಕ್ತಾ ಇದೆ ಅಂತಂದಾಗ, ಇಂಥ ಇದು ಪಬ್ಲಿಕ್ ಡೊಮೈನ್ ಇದ್ದಾಗ, ನ್ಯಾಯಾಲಯ ಮಾನಿಟರ್ ಮಾಡುವಾಗ ಅವರು ಅದೇನಾದರೂ ಮುಚ್ಚಾಕಿದ್ರೆ ಮುಂದಿನ ಬಾರಿ ಎಲೆಕ್ಷನಲ್ಲಿ 30-40 ಬರ್ತಾರೆ.